ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಕಾಡುಗೊಲ್ಲ ಸಮುದಾಯದಿಂದ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಡುಗೊಲ್ಲ ಸಂಘದ ಉಪಾಧ್ಯಕ್ಷ ಹನುಮಂತರಾಜು, ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದು ಇಡೀ ತಾಲೂಕಿನ ಜನ ಜಿಎನ್ ಬೆಟ್ಟಸ್ವಾಮಿ ಅವರನ್ನು ನಮ್ಮ ಮುಖಂಡರೆಂದು ಒಪ್ಪಿಕೊಂಡಿದ್ದೇವೆ. ಹಾಗಾಗಿ ಅವರು ಎಲ್ಲಿಯೇ ಇದ್ದರೂ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲೇ ಸಾಗುತ್ತೇವೆ, ಅವರೇ ನಮ್ಮ ನಾಯಕರು ಎಂದು ತಿಳಿಸಿದರು. ಅದನ್ನು ಹೇಳಲ್ಲ, ಇಡೀ ಜನಾಂಗ ಇಷ್ಟು ಜನ ಸೇರಿದ್ದೀವಿ, ನಾನೊಬ್ಬ ಮಾತಾಡ್ತಾ ಇಲ್ಲ. ಜಿಲ್ಲಾ ಉಪಾಧ್ಯಕ್ಷನಾಗಿ ನಾನು ಜಿಲ್ಲಾ ಸಂಘದ ಉಪಾಧ್ಯಕ್ಷನಾಗಿ ನಾನೊಬ್ಬನ ಹೇಳಿಕೆಯನ್ನು ನೀವು ಸ್ವೀಕಾರ ಮಾಡ್ತಾ ಇಲ್ಲ. ಇಷ್ಟು ಜನ ಮುಖಂಡರಿದ್ದೀವಿ, ಗೊಲ್ಲರಡ್ಡಿಗಳಲ್ಲೂ ಕೂಡ ಎಲ್ಲ ಗೊಲ್ಲರಡ್ಡಿಗಳಲ್ಲಿ ನಿಮಗೆ ಮಾಹಿತಿ ಇದೆ, ಮಾಧ್ಯಮ ಮಿತ್ರರಿಗೆ ಮಾಹಿತಿ ಇದೆ, ನಮಗಿನ ಹೆಚ್ಚಿನ ಸಮೀಕ್ಷೆ ಮಾಡ್ತಿರ್ತೀರಾ ನೀವು. ಇಡೀ ಜನಾಂಗ ಬೆಟ್ಸಾಮವರಿಂದ ಇದೆ, ಅವರು ವೈಯಕ್ತಿಕವಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅದನ್ನು ತೀರಾ ಅಷ್ಟೊಂದು ಹೇಳೋದು. ಕಾಡುಗೊಲ್ಲ ಸಮುದಾಯದನಾಗಿ ನನಗೆ ಬಹಳ ನಾಚಿಕೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ, ಯಾಕಂದರೆ ಇವತ್ತ ಇದು ಸ್ವಯಂ ಘೋಷಿತ ನಾಯಕರ ಒಂದು ಕಾರ್ಯಕ್ರಮ. ಇಡೀ ತಾಲೂಕಲ್ಲಿ ನಾವು ಕಾಡುಗೊಲ್ಲ ಸಮುದಾಯ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಡುಗೊಲ್ಲ ಸಮುದಾಯ ನಾವು ಒಗ್ಗಟ್ಟಾಗಿದ್ದೀವಿ. ಈ ಕಾಡುಗೊಲ್ಲ ಸಮುದಾಯನ ಒಡಿಬೇಕು ಅಂತ ಕೆಲವು ರಾಜಕೀಯ ನಾಯಕರು ಕೆಲವು ಗುಂಪುಗಳನ್ನು ಸಂಘಟನೆ ಬಳಸ್ಕೊಂಡು ಆ ರಾಜಕೀಯ ಮಾಡಲಿಕ್ಕೋಸ್ಕರ ಈ ಸಂಘಟನೆಗಳನ್ನು ಬಳಸ್ಕೊಂಡು ಅವರು ಈ ಒಂದು ಸಮಾವೇಶ ಮಾಡಿದರು. ದುರಂತ ಏನಪ್ಪಾ ಅಂದರೆ ಇವತ್ತು ಗುಬ್ಬಿ ತಾಲೂಕಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸ ಪುಟದಲ್ಲಿ ಗುಬ್ಬಿ ತಾಲೂಕಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಹಿರಿಯೂರು ಮತ್ತು ಗುಬ್ಬಿ. ಇವತ್ತು ಇಲ್ಲಿ ಒಬ್ಬರ ಶಾಸಕರನ್ನಾಗಿ ನಮ್ಮ ಸಮುದಾಯದಿಂದ ನಾವು ತಗೊಂಡೋಗ್ಬೋದು. ಇಲ್ಲಿ ಏನಾಗಿದೆ, ಈ ಸಮಾವೇಶ ಮಾಡಿರ್ತಕ್ಕಂಥದ್ದು ರಾಜಕೀಯ ವಿರೋಧಿಗಳು, ಅವರು ಬೇರೆ ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಳ್ತಕ್ಕಂಥವ್ರು ಅಂತೇಳಿ ಎಲ್ಲರೂ ಕೇಳಿ ನೋಡಿ, ಎಲ್ಲಾದರೂ ಕೇಳಿ ನೋಡಿ ವಿಚಾರ, ಇದು ಬೇಕು ಅಂತೇಳಿ ರಾಜಕೀಯ ಪಿತೂರಿ ಲೆಕ್ಕ ಹಾಕೊಂಡ್ರಿ ನೀವು. ಅಟ್ಲೀಸ್ಟ್ ಒಂದು 7-8 ಸಾವಿರ ಜನ ಬೇಡುವ 13ನೇ ತಾರೀಕು ಒಕ್ಕೋತ್ತೆ ವಿಚಾರದಲ್ಲಿ ಯಾಕೆ ಜನ ಬರಲಿಲ್ಲ, ಯಾಕೆ ಅವ್ರು ಸಂಘಟನೆ ಮಾಡ್ಕೊಂಡಿಲ್ಲ, ಅವರವ್ರ ಅನುಕೂಲಕ್ಕೋಸ್ಕರ ಮಾಡಿದ್ರು ಅಷ್ಟೇ. ನಮಗೆಲ್ಲ ಗೊತ್ತಿದೆ ಯಾರು ಯಾರು ಲೀಡ್ ಯಾರು ನಾಯಕ ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದ್ರಿಗೇನು ಎರಡನೇ ಮಾತೇ ಇಲ್ಲ, ನೋಡ್ಕೊಂಬಂದಿದ್ವಿ. ಈಗ ಅಕ್ಕೋತ್ತಾಯ ಸಮಾವೇಶಕ್ಕೆ ಎಲ್ಲ ಒಂದ್ ಕಡೆ ಬೆಡ್ಸ್ವಾಮಿ ಅವ್ರನ್ನ ಬಿಟ್ಟು ಮಾಡಿರೋದು ಎಲ್ಲ ಒಂದ್ ಕಡೆ ಬೆಡ್ಸ್ವಾಮಿ ಅವ್ರನ್ನೆಲ್ಲ ಸ್ವಾಮಿ, ನಮ್ಮ ಕಾಡುಗೊಂದರ ನಿಗಮ ಅಧ್ಯಕ್ಷ ಮಾರಣ್ಣರನ್ನ ಬಿಟ್ಟವ್ರೆ, ಇದು ಚಂಗವರ ಕರಿಯಪ್ಪರ ಬಿಟ್ಟವ್ರೆ, ಅವ್ರು ಬೇಕು ಅಂತ ಅವ್ರ ವಿಚಾರಕ್ಕೆ ಮಾಡ್ಕೊಂಡ್ರೆ ಯಾರು ಬೇಕಾದ್ರು ಬಿಟ್ಟು ಮಾಡ್ತಾರೆ, ನಮಗೆ ಗೊತ್ತಿದೆ ಅದೆಲ್ಲ. ಈಗ ಬನ್ನಿ, ನಮ್ಮ ಗುಬ್ಬಿ ತಾಲೂಕು ಸುಮಾರು ಒಂದು ಹೆಚ್ಚು ಕಮ್ಮಿ 100 ಗೊಲ್ಲರಡ್ಡಿಗಳಿದೆ. ಆ ಗೊಲ್ಲರಡ್ಡಿ ಕೇಳಿ ಹೇಳ್ತಾರೆ ಬೆಡ್ಸ್ವಾಮರ್ ಯಾರು ಅಂತೇಳಿ, ಅವ್ರ ಲೀಡರ್ ಯಾರು ಅಂತೇಳಿ. ನಮ್ಮ ಮೊನ್ನೆ ಹೇಳ್ದು ಈ ಚುನಾವಣೆ ಸಂದರ್ಭದಲ್ಲಿ ಬೇಡಪ್ಪ, ಇದು ಸುಮಾರು 5-6 ವರ್ಷಕ್ಕಿಂತ 5 ವರ್ಷ ಟೈಮ್ ಇತ್ತು, ಈಗಷ್ಟೇ ಬೇಕಾ, ಈಗ ಗೊತ್ತಾಯ ಅಕ್ಕೋತ್ತಾಯ ಮಾಡ್ತಾರೆ. ಇಡೀ ರಾಜ್ಯಾದ್ಯಂತ ಕಾಡುಗಳರು ಹೋರಾಟ, ಮೀಸಲಾತಿ ಮಾಡ್ತೀವಿ ಅಷ್ಟೇ ನಾವು, ಮೀಸಲಾತಿ ಮಾತ್ರ ಕಾಡುಗಳರು ನಾವು ಹೋರಾಟ ಮಾಡ್ತೀವಿ. ಆದರೆ ಚುನಾವಣೆ ಮತ್ತೊಂದು ಇನ್ನೊಂದು ಬಂದರೆ ಎಲ್ಲ ಒಂದೇ, ಕಾಡುಗಳ ಊರುಗಳು ಎಲ್ಲ ಒಂದೇ. ನಾವು ಮೀಸಲಾತಿ ಮಾತ್ರ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಚುನಾವಣೆ ಮತ್ತೊಂದು ಇನ್ನೊಂದು ಬಂದಾಗ ನಾವು ಅದು ಕಾಡು ಮೂರು ಮತ್ತೊಂದು ಕೇಳಿದ್ರು ಮೀಸಲಾತಿ ಮಾಡಿ. ಚುನಾವಣೆ ಬಂದಾಗ ಮಾತ್ರ ನಮ್ಮ ನಮ್ಮ ತಾಲೂಕಿನ ತಾಲೂಕೇ ಅಲ್ಲ, ನಮ್ಮ ಇಡೀ ಜಿಲ್ಲೆಗೆ ನಮ್ಮ ಹಿಂದುಳಿದ ನಾಯಕರು ಬೆಟ್ಸ್ವಾಮಿ ಅವರು, ನಮ್ಮ ನಮ್ಮ ಯಾದವ ಮುಖಂಡರು ಏನಾದಿದ್ರು ಬೆಟ್ಸ್ವಾಮಿ ಅವರು, ಅವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದ್ರಾಗೇನು ಎರಡನೇ ಮಾತಿಲ್ಲ, ಆ ಪ್ರಶ್ನೆ ಏನು ಗೊತ್ತಾ, ಒಂದಾಗಿರ್ತೀವಿ ಅದ್ರಾಗೇನು ಎರಡನೇ ಮಾತಿಲ್ಲ. ಇವರು ಯಾವ್ದವರ ವೈಯಕ್ತಿಕ, ಕೆಲವರು ನಮ್ಮ ಕ್ಷೇತ್ರದ ಶಾಸಕರ ಜೊತೆಗಿದ್ದಾರೆ, ಅವರ ವೈಯಕ್ತಿಕ ಅನುಕೂಲಕ್ಕೋಸ್ಕರ ಅವರ ಪಿತೂರಿಯಿಂದ ಚುನಾವಣೆ ವಿಚಾರಕ್ಕೋಸ್ಕರ ಕಾರು ಉಳು ಅಂತ ಮಾಡಿಕೊಂಡು ಮೊನ್ನೆ ಮಾಡಿದ್ರು ನೋಡಬೇಕು ನೀವು. ಇದು 13ನೇ ತಾರೀಕು ಸೋಮವಾರ ದಿನ ಒಂದು 25 ವಿಚಾರ ಮಾಡಿದ್ರಲ್ಲ, ನಮ್ಮ ಅಟ್ಲೀಸ್ಟ್ 25-30 ಸಾವಿರ ಇರೋ ಕಾಡು ಗೊಲ್ಲರ ಆದ ಯಾವ್ದಾರು ಗೊಲ್ಲರ ಆಗಿರಲಿ, ಒಂದು 7-8 ಸಾವಿರ ಗೊಲ್ಲರು ಬೇಡವ ಆ ವಿಚಾರದಲ್ಲಿ, ಅವ್ರನ್ನ ಏನಾದರೂ ಆಗಲಿ ಅಭ್ಯಾಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಮ್ಮ ನಿಜವಾದಂಥ ಗೊಲ್ಲರ ಮುಖಂಡ ಏನಾದರೂ ಇದ್ರೆ ಅದು ಒಂದೊಂದು ಓಡಲಿ ಪ್ರಶ್ನಾತೀತ ನಾಯಕ ಜಿ ಎನ್ ಬೆಳಸ್ವಾಮಿ ಅವರು. ಅದ್ರಾಗ ಎರಡು ಮಾತಿಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಗೊಲ್ಲರಿಗೆ ಒಂದು ಕೇಳಿ ನೋಡಿ. ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ, ಯಾವ ಜನಾಂಗದಲ್ಲಿಲ್ಲ ಬೆಡಗು, ಯಾವ ಜನಾಂಗದಲ್ಲಿಲ್ಲ ಡಿವೈಡ್ನೆಸ್ಸು. ನಮ್ಮ ಕ್ಷೇತ್ರದ ಶಾಸಕರು ಕೂಡ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ. ಸುಮಾರು 2 ಸಾರಿ ವಿಧಾನಸಭೆ ಚುನಾವಣೆಗೂ ಕೂಡ ಜನಗಳನ್ನು ಅಪಾರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಮಾಡ್ತಾರೆ ಬಿಟ್ಟರೆ ಅದು ಅವರ ಒಂದು ಪ್ರೇರೇಪಿತದಿಂದ ಮಾಡ್ತಾವ್ರಷ್ಟೇ. ಈಗ ಇನ್ನು 15 ದಿನ ಇದೆ ಅವ್ರ 15-20 ದಿನ ಇದೆ ಅವ್ರ ಅವಕಾಶ, ಅವರ ಒಂದು ಅಧಿಕಾರ ಅವಧಿ. ಇನ್ನು 15-20 ದಿನದಲ್ಲಿ ನಮ್ಮನ್ನು ಏನು ಕಾಡುಗೊಳ್ಳ್ರಿ, ನಮ್ಮ ಎಷ್ಟು ಮೀಸಲಾತಿ ಹೋರಾಟ ಮಾಡ್ತಾವ್ರೆ, ಯಾವ ಯಾವ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಮಾತಾಡಿದರೆ ನಮ್ಮ ಶಾಸಕರು ಕಾಡುಗಳ ವಿಚಾರವಾಗಿ, ಅದು ಆ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಷ್ಟೇ ಚುನಾವಣೆ ಬಂದಾಗ ಮಾತ್ರ ಅವರು ಎತ್ತಿಕಟ್ಕೊಂಡು ಈ ಚುನಾವಣೆ ಮಾಡಕ್ಕೆ ಹೋರಾಟ ಮಾಡ್ತಾವ್ರೆ, ಅಭಾಸ ಮಾಡಕ್ಕೆ ಮಾಡ್ತಾರೆ ವಿಚಾರ ಮಾತ್ರ. ಬೆಡ್ಸ್ವಾಮಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಸ್ ನಾನು 11ನೇ ಅಯ್ಯಪ್ಪನೇ ಲೀಡರ್, ಈಸ್ ಲೀಡರ್ ಆಫ್ ದಿ ಗೊಲ್ಲು ಮುಖಂಡ. ಇದೇ ಸಂದರ್ಭದಲ್ಲಿ ಅರ್ಚಕರಾದ ಯರ್ರಪ್ಪ, ಮುಖಂಡರಾದ ಬಸವರಾಜು, ಶಿವಲಿಂಗಯ್ಯ, ಮಹಾಲಿಂಗಯ್ಯ, ಬಸವರಾಜು ಸೇರಿದಂತೆ ಸಾಕಷ್ಟು ಜನ ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು.